ರಾಜಧಾನಿ ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳಿದೆ ನಿರ್ಮಾಣ ಹಂತದ ಅನಧಿಕೃತ ಕಟ್ಟಡಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಸಾಕಷ್ಟು ಅನಧಿಕೃತ ಕಟ್ಟಡಗಳಿದೆ ಸೋಮವಾರದಿಂದಲೇ ಕಟ್ಟಡಗಳ ಸರ್ವೆ ಕಾರ್ಯ ಶುರುವಾಗುತ್ತೆ ಅಕ್ರಮವಾಗಿ ಏನಾದರೂ ಕಟ್ಟಡವನ್ನ ಕಟ್ತಾ ಇದ್ದರೆ ತಕ್ಷಣವೇ ನಿಲ್ಲಿಸಿ ಬಿಬಿಎಂಪಿ ಮುಖ್ಯ ಆಯುಕ್ತರಿಂದ ಕಡಕ್ ವಾರ್ನಿಂಗ್ ಅನ್ನು ಈಗ ನೀಡಲಾಗಿದೆ ಮಾಲೀಕರು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಿ ಕಟ್ಟಡಗಳ ಗುಣಮಟ್ಟ ಪರಿಶೀಲನೆಗೆ ಈಗ ಪಾಲಿಕೆ ಮುಂದಾಗಿದೆ ರಾಜಕಾಲುವೆ ಕೆರೆ ಒತ್ತುವರಿ ಆಗಿದ್ರೂ ಕೂಡ ಕ್ರಮ ಕೈಗೊಳ್ಳಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ ಈಗಾಗಲೇ ಈ ಬಾಬುಸಪಾಳ್ಯ ಕಟ್ಟಡ ಕುಸಿತ ಪ್ರಕರಣ ಏನಾಯಿತು ಇದರಿಂದ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಎಚ್ಚೆತ್ತುಕೊಂಡು ಅನಧಿಕೃತ ಕಟ್ಟಡಗಳು ಜೊತೆಗೆ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳ ತೆರವು ಕಾರ್ಯವನ್ನ ಆರಂಭಿಸಿದೆ ನಿರ್ಮಾಣದಲ್ಲಿ ಇರುವ ಕಟ್ಟಡಗಳು ಅಂದ್ರೆ ಈಗ ಕಟ್ತಾ ಇದ್ದಾರೆ ಅಂತ ಕಟ್ಟಡಗಳಿಗೆ ಫಸ್ಟ್ ನಿಲ್ಲಿಸ್ತೇವೆ ಅದು ಸುಮಾರು ಅನಧಿಕೃತ ಕಟ್ಟಡ ಖಾತಾಬಿನಲ್ಲಿ ಇದೆ ಅದು ಸುಮಾರು ವರ್ಷಗಳಿಂದ ಇದೆ ಅದಕ್ಕೆ ಕೂಡ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕಾಗಿರುತ್ತದೆ ಆದರೆ ಈ ಸರ್ವೆ ಕೆಲಸ ಏನು ಮಾಡ್ತಾ ಇದ್ದೇವೆ ಈಗ ಏನು ಕಟ್ತಾ ಇದ್ದಾರೆ ಅದು ಕಾನೂನು ಬಾಹಿರಾಗಿ ಕಟ್ಟಿರುವುದು ಕಂಡು ಬಂದಲ್ಲಿ ಅಲ್ಲಿಗೆ ನಿಲ್ಲಿಸಿ ಅವರಿಗೆ ಡಿಮಾಲಿಷನ್ ಆರ್ಡರ್ ಕೊಡುವುದು ಅದಕ್ಕೆ ನಾವು ಫುಲ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗ ಸರ್ವೆ ಮಾಡ್ತಾ ಇದ್ದೇವೆ ಯಾವುದು ಇದನ್ನು ಮಂಡೆಯಿಂದ ಮಾಡ್ತೇವೆ ಮಂಡೆಗೆ ಏನಾಗಿದೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ 70 ಮಂದಿ ಕಂದಾಯ ಇದಕ್ಕಾಗಿ ಕಂದಾಯ GPS ತಗೊಂಡು ಫೋಟೋ ತಗೊಂಡು ಮಾಡಲಿಕ್ಕೆ ಇದ್ದರು ಅವರಿಗೆ ಮೊದಲೇ ಈ ಕೆಲಸಗಳನ್ನು ಹಚ್ಚಿ ಕಂಪ್ಯೂಟರ್ನಲ್ಲಿ ಅದನ್ನೇ ಫಸ್ಟ್ ಎಂಟ್ರಿ ಮಾಡಿಕೊಂಡು ಅಂಥ ಖಾತೆ ಬಿಗೆ ಫೋಟೋ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಆ ಸಾಫ್ಟ್ವೇರ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತೆ ಇದಕ್ಕೆ ಸ್ಟಾರ್ಟ್ ಆಗ್ತದೆ ಬಾಬುಸಪಾಳ್ಯದಲ್ಲಿನೇ 7 ಕಟ್ಟಡಗಳು ಕೆಟ್ಟಾಗಿ ನಿಂತಿತ್ತು ಅದನ್ನು ಕೂಡ ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ತೆರವುಗೊಳಿಸ್ತಾ ಇದ್ದಾರೆ ಇವತ್ತು ಎಲ್ಲ ಆಗ್ಬಿಡುತ್ತೆ ಒಂದು ಕಟ್ಟಡ ಮತ್ತಷ್ಟು ಡಿಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವರ್ಷಿತಾ ಸಾಕಷ್ಟು ಕಟ್ಟಡಗಳು ಈಗಾಗಲೇ ಅನಧಿಕೃತ ಅನ್ನೋದನ್ನ ಈಗಾಗಲೇ ಸರ್ವೆ ಮಾಡಲಾಗಿದೆ ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ ಸರ್ವೆ ಮಾಡಲಾಗಿತ್ತು ಈಗ ಮತ್ತೆ ಸರ್ವೆ ಕಾರ್ಯ ಆರಂಭ ಮಾಡ್ತಾ ಇದೆ ಬಿಬಿಎಂಪಿ ಡಿಟೇಲ್ಸ್ ಅನ್ನ ಕೊಡೋದಾದ್ರೆ ವರ್ಷಿತಾ ಎಸ್ ಅಶ್ವಿನಿ ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟೋರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಿಬಿಎಂಪಿ ಎಷ್ಟೇ ವಾರ್ನಿಂಗ್ ಮಾಡಿದರೂ ಕೂಡ ಆ ವಾರ್ನಿಂಗನ್ನು ತಗೊಳ್ತಾ ಇಲ್ಲ ಮಾಲೀಕರು ಹಾಗಾಗಿ ನಿನ್ನೆ ಕೂಡ ಒಂದು ಕಡಕ್ಕಾಗಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಯಾರ್ಯಾರು ಅಕ್ರಮ ಕಟ್ಟಡಗಳನ್ನು ಕಟ್ಟುತ್ತಾ ಇದ್ದೀರಾ ನಿರ್ಮಾಣ ಹಂತದಲ್ಲಿ ಇದೆ ಅಂತಹ ಕಟ್ಟಡಗಳನ್ನು ಈಗಲೇ ಸ್ಟಾಪ್ ಮಾಡಿ ಇಲ್ಲ ಅಂದರೆ ನಿಮ್ಮ ದುಡ್ಡಲ್ಲೇ ನೀವು ಅದನ್ನು ಒಂದು ತೆರವನ್ನುಗೊಳಿಸಬೇಕು ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಇದ್ರ ಜೊತೆಗೆ ಕೆರೆಯವನ್ನು ಒತ್ತುವರಿ ಮಾಡಿ ಕಟ್ಟಿರೋದಾಗಿರ್ಬೋದು ಅಥವಾ ರಾಜಕಾಲುವೆಗಳನ್ನು ಒತ್ತು ಮಾರಿ ಕಟ್ಟಿರುವಂತಾಗಿರ್ಬೋದು ಜೊತೆಗೆ ಒಂದಷ್ಟು ಸರ್ಕಾರಿ ಜಾಗಗಳನ್ನು ಕೂಡ ಒತ್ತುವರಿ ಮಾಡಿ ಕಟ್ಟಿರುವಂತಹ ಬಿಲ್ಡಿಂಗ್ಗಳು ಏನಿದೆ ಅಂತಹ ಬಿಲ್ಡಿಂಗ್ಗಳನ್ನು ಕೂಡ ತೆರವನ್ನುಗೊಳಿಸಬೇಕು ಇಲ್ಲದೆ ಹೋದರೆ ಸಾಕಷ್ಟು ಕ್ರಮವನ್ನು ತಗೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಯಾಕಂದರೆ ಮೊನ್ನೆ ಕೂಡ ಬಾಬು ಸಾಹೇಬ ಪಾಳ್ಯದಲ್ಲೂ ಕೂಡ ಏನು ಬಿಲ್ಡಿಂಗ್ ಕುಸಿದು ಹೋಗಿತ್ತು ಅಲ್ಲಿ ಕೂಡ ಸಾಕಷ್ಟು ಜನರಿಗೆ ಸಂಕಷ್ಟವನ್ನು ಕೂಡ ಒಡ್ಡಿತ್ತು ಆ ಒಂದು ಘಟನೆಯಿಂದ ಹೆಚ್ಚಿತ್ತಂತಹ ಈಗ ಬಿಬಿಎಂಪಿ ಜೊತೆಗೆ ಕಮಲಾನಗರ ಆಗಿರ್ಬೋದು ಜೊತೆಗೆ ಈಗಾಗಲೇ ಬಾಪು ಸಾಹೇಬ್ ಪಾಳಿ ಆಗಿರ್ಬೋದು ಈ ರೀತಿ ಒಂದಷ್ಟು ಬಿಲ್ಡಿಂಗ್ಗಳನ್ನ ನೋಡಿ ಈಗ ಬಿಬಿಎಂಪಿ ನಿದ್ದೆಯಿಂದ ಎದ್ದಿದೆ ಅಂತ ಅನ್ಸುತ್ತೆ ಒಂದು ಕಡೆಯಾಗಿ ಕಳೆದ ಬಾರಿ ಕೂಡ ಅಂದರೆ ಕಳೆದ ವರ್ಷ ಕೂಡ ಇದೇ ರೀತಿ ಸರ್ವೆಯನ್ನು ಮಾಡಲಾಗಿತ್ತು ಆದರೆ ಆ ಸರ್ವೆ ವಿಫಲವಾಗಿತ್ತು ಯಾರೂ ಕೂಡ ಅದಕ್ಕೆ ಯಾರು ಕೇರ್ ಮಾಡಿರಲಿಲ್ಲ ಆದರೆ ಈ ಬಾರಿ ತುಷಾರ್ ಗಿರಿನಾಥ್ ಅವರು ಕಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಮುಲಾಜಿಲ್ಲದೆ ಯಾರು ಏನು ಮಾಡಿದಾರೋ ಅಥವಾ ನೀವೇ ನಿಮ್ಮ ದುಡ್ಡಿಂದ ಅದನ್ನು ತೆರವುಗೊಳಿಸಬೇಕು ಇಲ್ಲ ಅಂದರೆ ಬಿಬಿಎಂಪಿ ಅದರ ಬಗ್ಗೆ ಇನ್ನೂ ಕೂಡ ಏನು ತುಂಬ ರೂಡಾಗಿ ಬಿಹೇವ್ ಮಾಡುತ್ತೆ ನಾವು ಕೂಡ ಅದಕ್ಕೆ ತೆರಿಗೆ ಹಾಕೋದಾಗಿರ್ಬೋದು ಆ ಬಿಲ್ಡಿಂಗನ್ನು ಡೆಮೊಲಿಷನ್ ಮಾಡೋದಾಗಿರ್ಬೋದು ಎಲ್ಲವನ್ನ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಅಶ್ವಿನಿ ಈಗಾಗಲೇ ಅಕ್ರಮ ಕಟ್ಟಡಗಳು ದಿನದಿಂದ ದಿನಕ್ಕೆ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅಂದರೆ ಒಂದೊಂದು ಕಟ್ಟಡಗಳು ಬಂದಂಗೆನೇ ಇಡೀ ಬೆಂಗಳೂರಿನಲ್ಲಿ ಎಷ್ಟೆಷ್ಟಿದೆ ಅನ್ನುವಂಥದ್ದು ಈಗ ಸೋಮವಾರದಿಂದ ಮತ್ತಷ್ಟು ಸರ್ವೆಯನ್ನು ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ಬಿಬಿಎಂಪಿ ಅದಾದ ಬಳಿಕ ಯಾವ್ಯಾವ ಕಟ್ಟಡಗಳು ಅಕ್ರಮವಾಗಿದೆ ಅದನ್ನೆಲ್ಲವೂ ಕೂಡ ತೆರವುಗೊಳಿಸುತ್ತೆ ಅಶ್ವಿನಿ ಓಕೆ ವರ್ಷಿತಾ ಥ್ಯಾಂಕ್ ಯು ಡೀಟೇಲ್ಸ್ಗೆ Oh, 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 oh